ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಮತ್ತು ತ್ರಿವರ್ಣ ಧ್ವಜವನ್ನ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳ ತನಿಖೆಯನ್ನ ಚುರುಕುಗೊಳಿಸಿದೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ ಟ್ರಯಲ್ ಬ್ಲಾಸ್ಟ್ ನಡೆದಿತ್ತು ತ್ರಿವರ್ಣ ಧ್ವಜವನ್ನ ಸುಟ್ಟಂತ ಪ್ರಕರಣ ಅದು ಎನ್ಐಎ ಗೆ ವರ್ಗಾವಣೆಯಾಗಿತ್ತು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅರ್ಫತ್ ಅಲಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅರ್ಫತ್ ಅಲಿ ಬಂಧನ ಆಗಿತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ ತನಿಖೆ ಹಿನ್ನೆಲೆ ಬೆಂಗಳೂರು ಕಚೇರಿಗೆ ಬರುವಂತೆ ನಾಲ್ಕು ಜನರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ತೀರ್ಥಹಳ್ಳಿಯ ಮೂಲದ ನಾಲ್ವರಿಗೆ ಬೆಂಗಳೂರು ಕಚೇರಿಗೆ ಬರಬೇಕು ಅಂತ ನೋಟಿಸ್ ಅನ್ನು ಕೊಡಲಾಗಿದೆ ಅವರ ಹೆಸರುಗಳು ಹೆಂಗಿದೆ ನೋಟಿಸ್ ಹೋಗಿರುವಂತವರ ಹೆಸರುಗಳು ಹೆಂಗಿದೆ ಶಮ್ಶುದ್ದೀನ್ ರಿಜ್ವಾನ್ ನಜೀಬುಲ್ಲಾ ತಮೀಮ್ ನಾಲ್ಕು ಜನರಿಗೆ ನೋಟಿಸ್ ಹೋಗಿದೆ ಶಮ್ಶುದ್ದೀನ್ ರಿಜ್ವಾನ್ ನಜೀಬುಲ್ಲಾ ತಮೀಮ್ ಗೆ ನೋಟಿಸ್ ಹೋಗಿದೆ ಅಕ್ಟೋಬರ್ 19 ರ ಮಧ್ಯಾಹ್ನ 1 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನಲ್ಲಿ ಸೂಚನೆ ಕೊಡಲಾಗಿದೆ ಅರ್ಫತ್ ಅಲಿ ಮೊಬೈಲ್ ಡೇಟಾ ಆಧರಿಸಿ ಈ ನಾಲ್ವರು ಜನರಿಗೆ नोटिस अलग तनिखे चुरकुगे अर्फतली इवर्गू ऐनू उग्र चटविके नरोपिगू नाकु जनू ऐनू यी व्यवहार जन हो मोबाइल ट्रेस अथवा सी डी आर नोड़ा इवर जो संपर्क अंत एन ई गए हीगी एन ई ए ಇವರನ್ನ ಕಚೇರಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ನಲ್ಲಿ ಕೂಡ ಅರ್ಫತ್ ಅಲಿ ಹಾಗೂ ಇತರೆ ಶಂಕಿತ ಉಗ್ರರ ಜೊತೆ ಇವರ ಒಡನಾಟ ಏನು ಟ್ರಯಲ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇವರ ಪಾತ್ರ ಏನು ಜೊತೆಗೆ ತ್ರಿವರ್ಣ ಧ್ವಜವನ್ನ ಸುಟ್ಟು ಹಾಕಿದಂತ ಶಂಕಿತ ಉಗ್ರರ ಜೊತೆ ಇವರ ಯಾವ ರೀತಿ ಸಂಬಂಧವನ್ನ ಹೊಂದಿದ್ರು ಅಸಲಿಗೆ ಈ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರಾ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರಾ ಹೀಗೆ ಅನೇಕ ಆಯಾಮಗಳಲ್ಲಿ ಕೂಡ ತನಿಖೆ ಆಗುತ್ತೆ ಸದ್ಯಕ್ಕಂತೂ ನೋಟಿಸ್ ಇಶ್ಯೂ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ರಿಪೋರ್ಟರ್ ನವೀನ್ ಕೊಡ್ತಾರೆ ನವೀನ್ ಈ ನಾಲ್ಕು ಜನರಿಗೆ ನೋಟಿಸ್ ಕೊಟ್ಟಿದ್ದು ನೋಡಿದ್ರೆ ತನಿಖೆ ಅತ್ಯಂತ ವೇಗ ಗತಿಯನ್ನ ಪಡೆದುಕೊಂಡಿದೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ ಈ ನಾಲ್ಕು ಜನರ ಪಾತ್ರ ಏನು ಅನ್ನೋದೇನಾದ್ರು ಮಾಹಿತಿ ಸಿಗ್ತಾ ಇದೆಯಾ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆಯಾ ಏನು ಮಾಹಿತಿ ಸಿಗ್ತಾ ಇದೆ ನವೀನ್ ಹೌದು ದಶರಥ್ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ 19ನೇ ತಾರೀಕು ಅಂದ್ರೆ 2022 ರ ಸೆಪ್ಟೆಂಬರ್ 19ನೇ ತಾರೀಕು ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದು ಆ ನಂತರದಲ್ಲಿ ಆ ಪ್ರಕರಣವನ್ನ ಎನ್ಐಎ ಕೂಡ ಹಸ್ತಾಂತರ ಆಗಿತ್ತು ಅಂದ್ರೆ ಶಿವಮೊಗ್ಗದ ತಿತ್ತಳ್ಳಿ ಮತ್ತೆ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಯಾಟ್ ಸಂಬಂಧಪಟ್ಟಂಗೆ ನಾಲ್ಕು ಜನರ ವಿರುದ್ಧ ಏನು ಶಾರಿಕ್ ಯಾಸಿನ್ ಮತ್ತೆ ಏನು ಮುನಿರ್ ಅಹಮದ್ ವಿರುದ್ಧ ಮಾತ್ ಮುನಿರ್ ಅಹಮದ್ ವಿರುದ್ಧ ಏನು ಪ್ರಕರಣ ದಾಖಲಾಗಿರುತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಕಳೆದ ತಿಂಗಳಷ್ಟೇ ದೆಹಲಿಯ ಏರ್ಪೋರ್ಟ್ ನಲ್ಲಿ ಅರಫತ್ ಅಲಿಯನ್ನ ಬಂಧನ ಮಾಡಿರ್ತಾರೆ ಇದೀಗ ಆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿರುವಂತದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಿತ್ತಳ್ಳಿ ಮೂಲದ ನಾಲ್ವರಿಗೆ ಮತ್ತೆ ನೋಟಿಸ್ ಇಡೋ ಕೆಲಸವನ್ನ ಎನ್ಐಎ ಟೀಮ್ ಅಂದ್ರೆ ಎನ್ಐಎ ಪೊಲೀಸ್ ಟೀಮ್ ಕೂಡ ಈಗ ಮಾಡಿರುವಂತದ್ದು ಪ್ರಮುಖವಾಗಿ ತಿತ್ತಳ್ಳಿ ಮೂಲದ ಏನು ಶಮ್ಶುದ್ದೀನ್ ರಿಜ್ವಾನ್ ನಜೀಬುಲ್ಲಾ ಮತ್ತೆ ತಮೀಮ್ಗೆ ನಾನು ಅಕ್ಟೋಬರ್ 19ರ ಮಧ್ಯಾಹ್ನ 1 ಗಂಟೆ ಒಳಗಾಗಿ ನೀವು ಎನ್ಐಎ ಕಚೇರಿಗೆ ಬೆಂಗಳೂರಿನ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೆಲಸವನ್ನ ಇದೀಗ ಎನ್ಐಎ ಟೀಮ್ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಅರಾಫತ್ ಅಲಿ ಅಂದ್ರೆ ಕಳೆದ ತಿಂಗಳು ಏನು ದೆಹಲಿಯ ಏರ್ಪೋರ್ಟ್ ನಲ್ಲಿ ಬಂಧನವಾದಂತ ಅರಾಫತ್ ಅಲಿಯ ಜೊತೆ ಇವರೆಲ್ಲರೂ ಕೂಡ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಕೂಡ ಎನ್ಐಎ ಟೀಮ್ಗೆ ತನಿಖೆ ವೇಳೆ ಗೊತ್ತಾಗಿರುವಂತದ್ದು ಆತನ ಮೊಬೈಲ್ ಡಾಟಾವನ್ನ ಆಧರಿಸಿ ಈ ನಾಲ್ಕು ಜನರಿಗೆ ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂಗೆ ನೋಟಿಸ್ ಅನ್ನ ಕೊಟ್ಟು ನೀವು ಎನ್ಐಎ ಕಚೇರಿಗೆ ವಿಚಾರಣೆಗೆ ಬರಬೇಕಂತ ಪೊಲೀಸರಿಗೆ ಎನ್ಐಎ ಪೊಲೀಸರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಮಂಗಳೂರಿನ ಪ್ರಯಲ್ ಪ್ರಕರಣದಲ್ಲಿ ಈಗಾಗಲೇ ಬಂದ್ ಆಗಿರುವಂತಹ ಶಾರಿಕ್ ಇರ್ಬೋದು ಯಾಸಿನ್ ಮತ್ತೆ ಮಾಜ್ ಮುನಿರ್ ಅಹಮದ್ ಇವರ ನಂತರದಲ್ಲಿ ಈಗಾಗಲೇ ಅರಾಫತ್ ಅಲಿಯನ್ನು ಕೂಡ ಪೊಲೀಸರು ಅಂದ್ರೆ ಪ್ರಕರಣದ ಪ್ರಮುಖ ಆರೋಪಿ ಕಿಂಗ್ ಪಿನ್ ಏನ್ ಅರಾಫತ್ ಅಲಿ ಇದನ್ನೇ ಈತರನ್ನ ದೆಹಲಿ ಏರ್ಪೋರ್ಟ್ ನಲ್ಲಿ ಪೊಲೀಸರು ಬಂಧನ ಮಾಡಿದ್ರು ಇದೀಗ ಆತನ ನಂತರದಲ್ಲಿ ಆತ ಮತ್ತಾರ ಜೊತೆ ಸಂಪರ್ಕವನ್ನು ಹೊಂದಿದ್ದ ಆ ಒಂದು ಕಾರಣಕ್ಕಾಗಿ ಈಗ ಈ ಇತ್ತಲೇ ನಾಲ್ವರಿಗೆ ನೋಟಿಸ್ ಅನ್ನ ಕೊಟ್ಟು ಆ ಮೂಲಕ ಅವರನ್ನ ವಿಚಾರಣೆ ಕರೆದಿದ್ದಾರೆ ಒಂದು ಹಂತದಲ್ಲಿ ಅವರ ವಿಚಾರಣೆಯಲ್ಲಿ ಏನಾದರೂ ಈ ನಾಲ್ಕು ಜನರಲ್ಲಿ ಯಾರಾದರೂ ಒಂದು ಹೆಚ್ಚಿನ ಪಾತ್ರ ಇದ್ದಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆಯುವಂತ ಬಂಧನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ದಶರಥ್ ಓಕೆ ಥ್ಯಾಂಕ್ ಯು ನವೀನ್ ನಿಮ್ಮ ಮಾಹಿತಿಗೆ